ವರ್ಷ ಸುವರ್ಣ ಕರ್ನಾಟಕ, ತಮಗೂ ಕೂಡ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಒಂದು ರಾಜ್ಕುಮಾರ್ ಅನ್ನುವ ಒಂದು ಹೆಸರೇ ಒಂದು ರೀತಿಯ ನಮಗೆ ರೋಮಾಂಚನವನ್ನು ಉಂಟು ಮಾಡುವಂಥ ದಿನಗಳವು. ಆಗ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ, ನಾನು ಸಾಲಿಗ್ರಾಮದಲ್ಲಿ ಓದಿದ್ದು. ಹಾಗಾಗಿ ಸಾಲಿಗ್ರಾಮ ರಾಜ್ಕುಮಾರ್ ಅವರ ಅತ್ತೆಯ ಊರಾಗಿತ್ತು. ಅಲ್ಲಿ ರಾಜ್ಕುಮಾರ್ ಅವರು ಅತ್ತೆ ಮನೆಗೆ ಬಂದಿದ್ದಾರೆ ಅಂಥೇಳಿ ಆ ಸುದ್ದಿ ಬಿದ್ದರೆ ಸಾಕು, ನಾವೆಲ್ಲ ಸ್ಕೂಲು, ತರಗತಿ, ಮೇಷ್ಟ್ರು ಎಲ್ಲನೂ ಮರೆತು ಅಲ್ಲಿಗೆ ಬಿದ್ದಂಬೆಳ ಓಡ್ತಾ ಇದ್ವಿ. ಸೊ ಅಂಥ ಒಂದು ಅಂದರೆ ಈಗ ನಾವು ಸಿನಿಮಾ ಅಂದ್ರೇನು, ನಾಟಕ ಅಂದ್ರೇನು ಅಂಥೇಳಿ ಗೊತ್ತಿಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ, ಯಾಕೆಂದರೆ ಹಳ್ಳಿಯಿಂದ ಆಗ್ತಾನೆ ನಾವು ಪಟ್ಟಣಕ್ಕೆ ಬಂದವರು, ಅಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಪ್ರಭಾವ ನಮಗೆ ಒಂದು ರೀತಿಯ ನಮ್ಮ ಮನಸ್ಸಿನ ಮೇಲೆ, ಅವ್ಯಕ್ತವ ಮನಸ್ಸಿನ ಮೇಲೆ ಹೇಗೆ ಬೀರಿತ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ ಅಂತೇಳಿ ನಾನು ಅನ್ಕೋತೇನೆ. ಈ ಸಿನಿಮಾಕ್ಕೆ ಸೇರಬೇಕು, ನಿಮ್ಮ ಹಾಗೆ ಒಳ್ಳೆಯ ನಟರಾಗಬೇಕು ಅಂತ ಹಂಬಲಿಸ್ತಾ ಇರುವ ತರುಣರಿಗೆ ನೀವೇನಾದರೂ ನಾಲ್ಕು ಮಾತು ಹೇಳ್ತೀರಾ? ಅಗತ್ಯವಾಗಿ. ನಮ್ಮ ಮೈಸೂರು ದೇಶ ಎಲ್ಲಾ ಕಾಲದಲ್ಲೂ ಸಮೃದ್ಧಿಯಾಗಿ ಕಲಾವಿದರಿಗೆ ಜನ್ಮ ಕೊಟ್ಟಿರೋ ಪುಣ್ಯಭೂಮಿ. ನಟರು, ಗಾಯಕರು, ಗಮಕಿಗಳು, ಶಿಲ್ಪಿಗಳು, ಸಾಹಿತಿಗಳು, ಪಂಡಿತರು, ಚಿತ್ರಗಾರರು, ಕವಿಗಳು, ಕನ್ನಡದ ಗೌರವವನ್ನು ಎತ್ತಿ ಹಿಡಿದವರು ಅಂದೂ ಇದ್ದರು, ಇಂದೂ ಇದ್ದಾರೆ, ಮುಂದೂ ಇರುತ್ತಾರೆ. ಇಂಥ ಪುಣ್ಯಭೂಮಿಯಿಂದ ನನ್ನ ಹಾಗಲ್ಲ, ನನಗಿಂತಲೂ 100 ಪಾಲು 1000 ಪಾಲು ಉತ್ತಮರಾದ ಕಲಾವಿದರು ಬರಬೇಕು. ಅವರಿಂದ ಕಲಾ ಸೇವೆ, ಕನ್ನಡ ನುಡಿ ಸೇವೆ, ಕನ್ನಡದ ಜನತಾ ಸೇವೆ, ಇವುಗಳು ಅವ್ಯಾಹತವಾಗಿ ನಡೀಬೇಕು. ನಮ್ಮ ಕರ್ನಾಟಕದ ಕೀರ್ತಿ ವಿಶ್ವದಲ್ಲೇ ಹಬ್ಬಬೇಕು. ಇದೇ ನನ್ನ ಆ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸರಳತೆ ಇದೆಯಲ್ಲ, ಆ ಸರಳತೆ ಅನ್ನುವಂಥದ್ದನ್ನು ನಾವೆಲ್ಲ ಕಲಿಬೇಕು. ಒಬ್ಬ ವ್ಯಕ್ತಿತ್ವ ವಿನಯ ಸಂಪನ್ನ ಅನ್ನುವಂಥ ಪದಕ್ಕೆ ನಿಜವಾದ ಅರ್ಥ ಬೇಕಂತಂದರೆ ರಾಜ್ಕುಮಾರ್ ಕಡೆಯಿಂದ ಕಲಿಯುವಂಥದ್ದು ಭಾರಿ ಇದೆ. ಅಷ್ಟಿಷ್ಟಲ್ಲ, ಬಹುಶಃ ಇವತ್ತು ಅವರಿಲ್ಲ, ಅವರಿಲ್ಲ ಅನ್ನೋದು ದೈಹಿಕವಾಗಿ ಅವರಿಲ್ಲ ನಿಜ, ಆದರೆ ಅವರು ನಮ್ಮ ಮೇಲೆ ಬೀರಿರುವಂಥ ಪ್ರಭಾವ ಇದೆಯಲ್ಲ, ಅವ್ರು ಬಿಟ್ಟೋಗಿರೋ ಸಂದೇಶ ಇದೆಯಲ್ಲ, ಅವರ ನಡೆನುಡಿಗಳಿದೆಯಲ್ಲ, ಅವರ ಚಲನಚಿತ್ರದ ಅಭಿನಯ ಇದೆಯಲ್ಲ, ಸೊ ಅವು ಖಂಡಿತವಾಗೂ ಕೂಡ ಶಾಶ್ವತ. ನಮ್ಮ ಜನರೇಷನ್ ಅಷ್ಟೇ ಅಲ್ಲ, ಮುಂದಿನ ಜನರೇಷನ್ಗೂ ಕೂಡ ಜೀವನದಲ್ಲಿ ಮೌಲ್ಯವನ್ನು ಪ್ರತಿಪಾದನೆ ಅಂತ ಮಾಡುವಂಥ ಮನಸ್ಸುಗಳಿಗೆ, ತುಡಿಯುವ ಮನಸ್ಸುಗಳಿಗೆ ಒಂದು ನಿದರ್ಶನವಾಗಿ ರಾಜ್ಕುಮಾರ್ ಇರ್ತಾರೆ ಹಾಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತು ನಾವು ಸಿನಿಮಾ ನೋಡ್ತಾ ಇದ್ದೀವಿ, ನಾನು ಕೂಡ ರಾಜ್ಕುಮಾರ್ ಸಿನಿಮಾ ಅಂತ ಅಂದರೆ ಒಂದು ಸಿನಿಮಾ ಒಂದು ಸಲ ನೋಡಲಿಕ್ಕೆ ತೃಪ್ತಿ ಪಡ್ತಾ ಇರಲಿಲ್ಲ. ಆಗ ಎಷ್ಟು ನಾನು ಪದವಿ ಓದೋವರೆಗೂ ಕೂಡ ರಾಜ್ಕುಮಾರ್ ಸಿನಿಮಾ ಬಂದರೆ 2-3 ಸಲ ನೋಡಿದ್ರೇ ತೃಪ್ತಿ ಆಗುವಂಥದ್ದು. ಯಾಕೆ ಅಂತಂದರೆ ಅದು ರಾಜ್ಕುಮೇಲ್ನ ಅಭಿಮಾನನೂ ಇರಬಹುದು, ಜೊತೆಗೆ ರಾಜ್ಕುಮಾರ್ ಚಿತ್ರದಲ್ಲಿ ಏನೋ ಒಂದು ಮೆಸೇಜ್ ಇರ್ತಿತ್ತು, ಆ ಮೆಸೇಜ್ಗೆ ಬ್ಯಾನರ್ ಇರ್ತಿರಲಿಲ್ಲ. ನಮ್ಮ ಮನಸ್ಸಿನ ಪರಿವರ್ತನೆಗೆ ಎಲ್ಲೋ ಒಂದು ಕಡೆ ಹೃದಯಕ್ಕೆ ಮನಸ್ಸಿಗೆ ತಟ್ಟುವ ಸನ್ನಿವೇಶಗಳು, ಮಾತುಗಳು ಅಥವಾ ಆ ಥರದ ಅಭಿನಯ, ಕನ್ನಡದ ಮೇಲಿನ ಅಭಿಮಾನ ಅನ್ನುವಂಥದ್ದು ಒಂದು ಸಾಮಗ್ರಿ ಅಲ್ಲ, ಅದೊಂದು ಗುಣ, ವ್ಯಕ್ತಿಗತವಾಗಿ ಬಂದಂಥ ಒಂದು ಗುಣ ಅನ್ನುವಂಥದ್ದನ್ನು ತಮ್ಮ ನಡೆ, ತಮ್ಮ ನುಡಿ, ತಮ್ಮ ಅಭಿನಯದ ಮೂಲಕ ತೋರಿಸಿ ಇವತ್ತು ಕನ್ನಡ ನಾಡವರ ಮನೆ ಮಾತಾಗಿದ್ದಾರೆ. ಕನ್ನಡದ ಅಭಿಮಾನ, ಸಂಸ್ಕೃತಿಯ ಅಭಿಮಾನ, ಜಲದ ಅಭಿಮಾನ, ನಾಡಿನ ಅಭಿಮಾನ, ಈ ಅಭಿಮಾನಗಳ ಯಾವುದೇ ಒಂದು ವಿಷಯಕ್ಕೆ ಸಂಬೋಧಿಸಿ ಹೇಳುವಂಥ ಸಂದರ್ಭದಲ್ಲಿ ಆ ಅಭಿಮಾನ ಅನ್ನುವಂಥದ್ದು ನಾನು ತೋರಿಸ್ಕೊಳ್ತಾ ಇದ್ದರೆ ನನಗೆ ಸಮಾಧಾನ ಆಗೋದಿಲ್ಲ, ಅಥವಾ ಕೇಳುವರಿಗೆ ನನ್ನ ಅಭಿಮಾನವನ್ನು ಏನು ಒಂದು ರೀತಿಯ ಅಚ್ಚೊತ್ತಿಲ್ಲ ಅಂತಂತಂದರೆ ಸಮಾಧಾನ ಆಗೋದಿಲ್ಲ. ಆ ರೀತಿಯ ಪ್ರಚಾರದ ದಿನಗಳಲ್ಲಿ ನಾವಿದ್ದೀವಿ. ಆದರೆ ಅದನ್ನು ಪ್ರತ್ಯೇಕಿಸಿ ರಾಜ್ಕುಮಾರ್ ಅವರು ನೋಡಿದಾಗ ಆ ಅಭಿಮಾನ ಅನ್ನುವಂಥದ್ದು ತಾಯಿಯ ಅಂತಃಕರಣವಾಗಿತ್ತು. ಒಂದು ಹಸುಳಿಯ ಮಗು ತನ್ನ ತಾಯಿಯ ಹೃದಯದ ಬಡಿತವನ್ನು ಹೇಗೆ ಸದ್ದಿಲ್ದೇನೆ ಅನುಭವಿಸ್ತದಲ್ಲ, ಅಂಥ ಸದ್ದಿಲ್ದೇನೆ ಅನುಭವಿಸುವಂಥ ವ್ಯಕ್ತಿತ್ವ ಮತ್ತು ಮನಸ್ಸು ಮತ್ತು ಗುಣ ರಾಜ್ಕುಮಾರ್ ಅವರು. ಅಂಥ ಒಂದು ವ್ಯಕ್ತಿತ್ವದ ಒಂದು ಸರಳತನವನ್ನು ನನ್ನ ವೈಯಕ್ತಿಕ ಘಟನೆಯ ಸಂದರ್ಭದಲ್ಲಿ ಹೇಳಬೇಕಂತಂದರೆ, ಸುಮಾರು ಹೊಸ ಬೆಳಕು ಚಿತ್ರೀಕರಣದ ಸಂದರ್ಭ ಅಂತೇಳಿ ಅಂದ್ಕೊಂಡಿದ್ದೀನಿ. ಅವರು ಅದು ದೆಹಲಿಯಲ್ಲಿ ಆ ಕಾರ್ಯಕ್ರಮದ ಶೂಟಿಂಗ್ ಆಗಬೇಕಾಗಿತ್ತಂತೆ. ನಾನು ಜೀವನ ಭೀಮಾನಗರದಲ್ಲಿ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಇದ್ದೆ. ಅಲ್ಲಿಗೆ ಅವರು ಒಂದು ಸಲ ಬಂದರು, ಬರೋದು ಕೂಡ ನನ್ನ ಮನೆಗೇನು ಬರಲಿಲ್ಲ, ಅವರು ದೆಹಲಿಗೆ ಶೂಟಿಂಗ್ ಹೋಗಬೇಕಾಗಿತ್ತಂತೆ. ಹಾಗಾಗಿ ಸುಮಾರು 2 ಗಂಟೆ ವಿಮಾನ ನಿಲ್ದಾಣದ ಅಲ್ಲಿ ಏನೋ ಡಿಸ್ಟರ್ಬ್ ಆಗಿ ತಡ ಆಯಿತು. ಹಾಗಾಗಿ ಆ 2 ಗಂಟೆ ಯಾಕೆ ನಾವು ಎಲ್ಲಿ ಕಳೆಯೋದು ಅನ್ನುವಂಥ ಚಿಂತನೆಯಲ್ಲಿ, ನಮ್ಮ ಇವರು ಚಿನ್ನೇಗೌಡರು ಇದ್ದಾರಲ್ಲ, ಚಿನ್ನೇಗೌಡರು ನಮಗೆ ಮುಂಚೆಯಿಂದಲೂ ಪರಿಚಯ. ಹಾಗಾಗಿ ಚಿಕ್ಕಣ್ಣ ಅವರು ಇಲ್ಲೇ ಇದ್ದಾರೆ, ಅವ್ರ ಮನೆ ಇಲ್ಲೇ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ ತೀರ್ಮಾನ ಮಾಡಿ ನಮ್ಮ ಮನೆಗೆ ಬಂದಿರಂತೆ. ವಾಸ್ತವವಾಗಿ ಅಥವಾ ಒಂದು ರೀತಿಯ ಇನ್ನೂ ಕೂಡ ಆ ನನ್ನ ಆ ಘಟನೆ ನನಗೆ ಒಂದು ರೀತಿಯ ಮನಸ್ಸಿನಲ್ಲಿ ಕೊರಗ್ತಾನೆ ಇದೆ. ಯಾಕೆ ಅಂದರೆ ನಾನು ಅವರು ಬರುವಾಗ ಮತ್ತು ಬಂದು ಇರೋ ತನಕನೂ ಕೂಡ ನನ್ನ ಮನೆಗೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರು 7 ಗಂಟೆ ಸುಮಾರಿಗೆ, ಸಂಜೆ 7 ಗಂಟೆ ಸುಮಾರಿಗೆ ಅವರು ಮತ್ತು ಅವರ ಚಿತ್ರತಂಡದ ಎಲ್ಲ ಬಂಧುಗಳು ನಮ್ಮ ಮನೆಗೆ ಬಂದಿದ್ರಂತೆ. ಬಂದಾಗ ನನ್ನ ಹೆಂಡತಿ ಇದ್ಲು, ಅವಳು ನನ್ನ ಮಗ ಚಿಕ್ಕವನಾಗ, ನಿನ್ನೂ ಚಿಕ್ಕವನು ಅಂತಂದರೆ ಸುಮಾರು ಒಂದು 6-7 ತಿಂಗಳ ಮಗು. ಹಾಗಾಗಿ ಅವರು ಬಂದು
ಒಳಗೆ ಬಂದ್ರಂತೆ. ಒಳಗೆ ಬಂದು ಕೂತ್ಕೊಂಡ್ರು, ಎಲ್ಲ ಆಯಿತು. ನಿಜ ಹೇಳ್ಬೇಕಂತಂದ್ರೆ ನಮಗೆ ಈ ಥರದ ಸೋಫಾ ಕೂಡ ಅಲ್ಲಿ ಇರಲಿಲ್ಲ, ಚೇರ್ಗಳು ಸಾಲದು. ಬಂದವರು ಒಂದು 15 ಜನ, ಹಾಗಾಗಿ ನಮ್ಮಲ್ಲಿದ್ದಂಥ ಒಂದು 2-3 ಚೇರ್ನ ರಾಜ್ಕುಮಾರ್ಗೆ ಹಾಕಿ ಪಕ್ಕದ ಮನೆಯಿಂದ ಎಲ್ಲ ಚೇರ್ ತಂದು ಉಳಿದವ್ರನ್ನೆಲ್ಲ ಚಾಪೆ ಮೇಲೆ ಏನೋ ಕೂತಿದ್ದಾರೆ. ಆಮೇಲೆ ಏನು 8 ಗಂಟೆ ಆಗಿದೆ, 8 ಗಂಟೆ ಆದಮೇಲೆ ಏನಮ್ಮ ಮಾಡಿದ್ದೆ ಹಾಗೆ ಅಂತೇಳಿ ಕೇಳಿದ್ರಂತೆ. ಇವಳು ಮುದ್ದೆ ಮಾಡಿದ್ದಾಳೆ, ಬೆಳಗ್ಗಿನ ಸೊಪ್ಪಿನ ಸಾರು, ಸಾರು ಹೀಗೆ ಸೊಪ್ಪಿನ ಸಾರು ಇದೆ ಹಾಗೆ ಅಂತ ಹೇಳಿದ್ಮೇಲೆ, ಆಗಿದ್ಮೇಲೆ ಇನ್ನೊಂದು ಕೆಲಸ ಮಾಡಮ್ಮ, ಮುದ್ದೆ ಮಾಡಿಕೊಡು ನನಗೆ, ಆ ಸೊಪ್ಪಿನ ಸಾರು ಅದೇ ಸಾಕು ಹಾಗೆ ಅಂತೇಳಿ. ಇವಳು ನೋಡಿದರೆ ಸೊಪ್ಪು ಕೂಡ ಮುಗಿದೋಗ್ಬಿಟ್ಟಿದೆ, ಬೆಳಿಗ್ಗೆ ಮಾಡಿದ್ದ ಸಾರಿಗೆ ಸೊಪ್ಪೆಲ್ಲಿರುತ್ತೆ, ಬೆಳಗ್ಗೆನೇ ಮುಗಿದೋಗಿರುತ್ತೆ, ಹಾಗಾಗಿ ಸೊಪ್ಪು ಕೂಡ ಇಲ್ಲ, ಬರೀ ಸಾರು. ಸೊ ಹಾಗಾಗಿ ಆ ಸೊಪ್ಪಿನ ಸಾರಿಗೆ, ಬೆಳಗಿನ ಸೊಪ್ಪಿನ ಸಾರಿಗೆ ಮುದ್ದೆ ಮಾಡಿಸಿ ಊಟ ಮಾಡಿ ಹೋದಂಥ ವ್ಯಕ್ತಿ. ನನಗೆ ಆಶ್ಚರ್ಯ ಆಯಿತು. ಯಾಕೆಂತಂದರೆ ಅವರು ತಮ್ಮ ಶರ್ಟಿನ ತೋಳನ್ನ ಮಡಿಚಿಕೊಂಡು, ಪ್ಯಾಂಟ್ಗಳನ್ನ ಮಂಡಿ ತನಕ ಮಡಿಚಿಕೊಂಡು, ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳ್ಕೊಂಡು, ಮುಖ ತೊಳ್ಕೊಂಡು, ನನ್ನ ರೂಮನ್ನೆಲ್ಲ ನೋಡಿ, ಓ ಪುಸ್ತಕ ಸಂಗ್ರಹಿಸಿದರೆ ಪರವಾಗಿಲ್ಲ, ಚಿಕ್ಕಣ್ಣವ್ರು ನೋಡೋ ಭಾಗ್ಯ ಇಲ್ವಲ್ಲ ಅಂದ್ರಂತೆ. ಎಂಥ ಮಾತು ನೋಡಿ. ಸೊ ಹಾಗಾಗಿ ಆ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸರಳತೆ ಇದೆಯಲ್ಲ, ಆ ಸರಳತೆ ಅನ್ನುವಂಥದ್ದು ನಾವೆಲ್ಲ ಕಲಿ. ಒಬ್ಬ ವ್ಯಕ್ತಿತ್ವ ವಿನಯ ಸಂಪನ್ನ ಅನ್ನುವಂಥ ಪದಕ್ಕೆ ನಿಜವಾದ ಅರ್ಥ ಬೇಕಂತಂದರೆ ರಾಜ್ಕುಮಾರ್ ಕಡೆಯಿಂದ ಕಲಿಯುವಂಥದ್ದು ಭಾರಿ ಇದೆ. ಅಷ್ಟಿಷ್ಟಲ್ಲ, ಬಹುಶಃ ಇವತ್ತು ಅವರಿಲ್ಲ, ಅವರಿಲ್ಲ ಅನ್ನೋದು ದೈಹಿಕವಾಗಿ ಅವರಿಲ್ಲ ನಿಜ, ಆದರೆ ಅವರು ನಮ್ಮ ಮೇಲೆ ಬೀರಿರುವಂಥ ಪ್ರಭಾವ ಇದೆಯಲ್ಲ, ಅವ್ರು ಬಿಟ್ಟು ಹೋಗಿರೋ ಸಂದೇಶ ಇದೆಯಲ್ಲ, ಅವರ ನಡೆನುಡಿಗಳಿದೆಯಲ್ಲ, ಅವರ ಚಲನಚಿತ್ರದ ಅಭಿನಯ ಇದೆಯಲ್ಲ, ಸೊ ಅವು ಖಂಡಿತವಾಗೂ ಕೂಡ ಶಾಶ್ವತ. ನಮ್ಮ ಜನರೇಷನ್ ಅಷ್ಟೇ ಅಲ್ಲ, ಮುಂದಿನ ಜನರೇಷನ್ಗೂ ಕೂಡ ಜೀವನದಲ್ಲಿ ಮೌಲ್ಯವನ್ನು ಪ್ರತಿಪಾದನೆ ಅಂತ ಮಾಡುವಂಥ ಮನಸ್ಸುಗಳಿಗೆ, ತುಡಿಯುವ ಮನಸ್ಸುಗಳಿಗೆ ಒಂದು ನಿದರ್ಶನವಾಗಿ ರಾಜ್ಕುಮಾರ್ ಇರ್ತಾರೆ ಹಾಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ.